ಎಲ್ರಿಗೂ ನಮಸ್ಕಾರ. ಇವತ್ತಿನ ಕಗ್ಗದ ಸಂಖ್ಯೆ 510. ನಿನ್ನೇಳು ಬೀಳುಗಳು ನಿನ್ನ ಸೊಗ ಗೋಳುಗಳು, ನಿನ್ನೊಬ್ಬ ನೋಸುಗವೇ ನಡೆವ ಯೋಜನೆಯೇ? ಇನ್ನದೆನಿಬರ ಜೀವ ಪಾಕವದರಿಂದಹುದೋ, ಚನ್ನವಾರುಣ ಮಾರ್ಗ ಮಂಕುತಿಮ್ಮ. ಇಲ್ಲಿ ಡಿ ವಿ ಜಿ ಅವರು ಹೇಳ್ತಾ ಇದ್ದಾರೆ, ಎಲ್ಲರ ಬದುಕಿನಲ್ಲೂ ಏರಿಳಿತಗಳಾಗ್ತಾ ಇರತ್ತೆ, ಸುಖ ದುಃಖಗಳು ಉಂಟಾಗ್ತಾ ಇರತ್ತೆ. ಆದರೆ ಅದ್ಯಾವುದು ಒಬ್ಬನಿಗೋಸ್ಕರ ಭಗವಂತ ಮಾಡಿರುವ ಯೋಜನೆ ಅಲ್ಲ ಅಂತ. ಅದಕ್ಕೇ ನಿನ್ನೇಳು ಬೀಳುಗಳು ನಿನ್ನ ಸೊಗ ಗೋಳುಗಳು, ನಿನ್ನೊಬ್ಬ ನೋಸುಗವೇ ನಡೆವ ಯೋಜನೆಯೇ ಅಲ್ಲ ಅಂದರೆ ಏನದು? ಹಾಗಂದರೆ ಇನ್ನದೆನಿಬರ ಜೀವ ಪಾಕವದರಿಂದಹುದು ಅಂದರೆ ನನ್ನ ಬದುಕಿನಲ್ಲಾಗುವ ಘಟನೆಗಳಿಗೆ ಬೇರೆಯವರು ಕಾರಣಕರ್ತರಾಗಿರ್ತಾರೆ, ಹಾಗೆ ಬೇರೆಯವರಿಗೆ ಅದು ಪ್ರಭಾವವನ್ನು ಕೂಡ ಮಾಡ್ತಾ ಇರತ್ತೆ. ಹಾಗಾಗಿ ನಾವೆಲ್ಲರೂ ನಮ್ಮ ಬದುಕನ್ನು ಎಚ್ಚರಿಕೆಯಿಂದ ನಡೆಸ್ತಾ ಇರಬೇಕು. ಹಾಗೆ ಬೇರೊಬ್ಬರ ಬದುಕಿನಲ್ಲಾಗುವ ಘಟನೆಗಳು ನನ್ನ ಮೇಲೂ ಕೂಡ ಪರಿಣಾಮ ಬೀರ್ತಾ ಇರುತ್ತೆ. ಅಂದರೆ ಏನಾಯಿತು, ನಾವು ಯಾರು ಇಲ್ಲಿ ಕೇವಲ ನಮ್ಮ ವೈಯಕ್ತಿಕ ಸ್ವಾರ್ಥದ ಬದುಕನ್ನು ಬದುಕಬಾರ್ದು. ಎಲ್ಲರೂ ಕೂಡ ಪರಸ್ಪರ ಅರ್ಥ ಮಾಡಿಕೊಳ್ತಾ, ಅವಲಂಬಿತರಾಗ್ತಾ, ಪರಸ್ಪರರಿಂದ ಕೊಡುಕೊಳ್ಳುವುದು ಏನಾಗ್ತಾ ಇದೆ ಅದನ್ನು ಗಮನಿಸ್ತಾ, ನಾವು ಅದೊಂದು ಋಣದ ಮಾರ್ಗ ಅಂತ ತಿಳ್ಕೊಂಡೇ ಮುಂದುವರಿತಾ ಹೋಗಬೇಕು. ಎಲ್ಲರನ್ನು ಕೂಡ ಗೌರವಿಸ್ತಾ ಹೋಗಬೇಕು. ಯಾಕಿದು ಅಂದರೆ ಚನ್ನವ ಋಣ ಮಾರ್ಗ. ಚನ್ನ ಅಂದರೆ ಇದೊಂದು ರಹಸ್ಯ, ಇದು ಗೊತ್ತಿಲ್ಲ. ಇದೆಲ್ಲ ನಾವೆಲ್ಲರೂ ಕೂಡ ಒಂದೊಂದು ರೀತಿಯಾದಂಥ ಕಾರಣ ಶರೀರಗಳನ್ನು ಹೊತ್ತು ಬಂದಿದ್ದೀವಿ. ಅಂದರೆ ಯಾವ ಕಾರಣಕ್ಕೆ ನಮಗೆ ಗೊತ್ತಿಲ್ಲವಾದ್ರಿಂದ ಕೇವಲ ಎಲ್ಲರೂ ಹೊಂದಿಕೊಂಡು ಸಂತೋಷದಿಂದ ನಾವು ಬದುಕ್ತಾ ಇರಬೇಕು ಅಂತ ಅನಿಸುತ್ತೆ. ಇಲ್ಲಿ ಜಿ ಎಸ್ ಎಸ್ ಅವರ ಒಂದು ಕವನದ ಸಾಲು ನೆನಪು ಬರುತ್ತೆ. ಅವ್ರು ಹೇಳ್ತಾರೆ, ಎನಿತು ಜನ್ಮದಲ್ಲಿ ಎನಿತು ಜೀವಗಳಿಗೆ ಎನಿತು ನಾವು ಋಣಿಯೋ, ತಿಳಿದು ನೋಡಿದರೆ ಬಾಳು ಎಂಬುದು ಋಣದ ರತ್ನಗಣಿಯೋ ಅಂತ. ಋಣದ ರತ್ನಗಣಿ ಅಂತಾರೆ. ಅಂದರೆ ಋಣ ಅನ್ನೋದನ್ನ ನಾವು ಋಣಾತ್ಮಕವಾಗಿ ತೆಗೆದುಕೊಳ್ತಾಳೆ, ಧನಾತ್ಮಕವಾಗಿ ತೆಗೆದುಕೊಳ್ತಾ, ಪರಸ್ಪರರನ್ನು ಗೌರವಿಸುತ್ತಾ ಬದುಕನ್ನು ಆನಂದದಿಂದ ಅನುಭವಿಸಬೇಕು ಅನ್ನೋದನ್ನು ಡಿ ವಿ ಜಿ ಅವರಿಲ್ಲಿ ತಿಳಿಸಿದ್ದಾರೆ. ನಮಸ್ಕಾರ.